ಹುಬ್ಬಳ್ಳಿಯಲ್ಲಿ ಮೇಲೆ ನಿನ್ನೆ ಹುಬ್ಬಳ್ಳಿಯಲ್ಲಿ ನೇಯ ಹಿರೇಮಠ ಅವರ ಎರೆಯಲ್ಲಿ ಅಂಜಲಿಯನ್ನು ಯುವತಿ ಇವತ್ತು ಆತ ಕೊಲೆ ನಡೆದಿದೆ. ಅಂದರೆ ಇವತ್ತು ಯುವಕ ಪ್ರೀತಿ ಮಾಡೋಂಥ ಪ್ರೀತಿ ನಿರಾಕರಿಸಿದ್ದಕ್ಕೆ ಅವ್ರ ಬೆಳಗಿನ ಬೆಳಗ್ಗೆ ಒಂದು ಸ್ನೇಹ ಹೇಗೆ ಮಾಡಿ ಕೊಲೆ ಆಗೈತೆ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ. ಬೆದರಿಕೆ ಹಾಕಿದ ಅಲ್ಲದೇ ಮತ್ತು ಹೊಳ್ಳಿ ಅವನಿಗೆ ಆ ಪ್ರೀತಿ ನಿರಾಕರಿಸಿದ್ಕ ಸೀದಾನು ಅಂಜಲಿಯನ್ನು ಹುಡುಗಿಯರ ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರ ಬೆಳೆನ ಬೆಳಗ್ಗೆ ಹೋಗಿ ಅವ್ರ ಮನೆ ಬಾಗಿಲಾಗ ತಟ್ಟಿ ಅವ್ರಿಗೆ ಒಂದು ಬಾಗಿಲ ತೆಗೆಯೋದ್ರ ಹತ್ರದನ ನಾಲ್ಕು ಬಾರಿ ಚಾಕುಲಿಂದ ಸುತ್ತಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದನೇ ಪರಾರಾಗಿದ್ದಾನೆ. ಅವತ್ತು ಇನ್ನೂ ಸಿಕ್ಕಿಲ್ಲ ಅವ್ರು ಎಲ್ಲಿದ್ದಾನೆ ಅನ್ನೋದು ಅವ್ರಿಗೆ ಇನ್ನೂ ಏನೂ ಇನ್ನೂ ಪೊಲೀಸ್ ಇಲಾಖೆ ಹೇಳಿಲ್ಲ. ಅವ್ರನ್ನ ಕೂಡಲೇ ಅವ್ರನ್ನ ಏನಿಲ್ಲಿದ್ರು 24 ಗಂಟೆದಾಗ ಹಿಡಿದು ಅವ್ನಿಗೆ ಅವನ ಮೇಲೆ ಎನ್ಕೌಂಟ್ರ್ ಮಾಡಬೇಕು. ಇವತ್ತು ಅದೇ ಏರಿಯಾದಾಗ ಸ್ನೇಹ ಹಿರೇಮಠ ಅವ್ರಿಗೆ ಆಯಿತು, ಅವ್ರಿಗೆ ಕೂಡಲೇ ಅವ್ರಿಗೆ ಎನ್ಕೌಂಟ್ರ್ ಮಾಡಿದ್ರೆ ಪ್ರಯೋಜನ ನಮಗೆ ಎನ್ಕೌಂಟ್ರ್ ಮಾಡಿದ್ರೆ ಇಂಥ ಕೊಲೆ ಆಗ್ತಿರಲಿಲ್ಲ. ಇವತ್ತು ಇನ್ನೇ ಇದು ಮೇಲಿಂದ ಮೇಲೆ ಎನ್ಕೌಂಟ್ರ್ ಮಾಡಲಾರ್ಕೆ ಸರ್ಕಾರ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯ ವಹಿಸಿದಕ್ಕೆ ಅಲ್ಲಿ ಹುಬ್ಬಳ್ಳಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದನ್ನ ನಿರ್ಲಕ್ಷ್ಯ ವಹಿಸಿದಕ್ಕೆ ಇವತ್ತು ಗೃಹ ಸಚಿವರು ಗೃಹ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೆಯುತ್ತದೆ. ಈಗ ಆಲ್ರೆಡಿ ಇವತ್ತು ಸ್ನೇಹಿರ ಮಟ್ಟ ರಾಜ್ಯಾದ್ಯಂತ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿನೂ ಇವತ್ತು ಸುದ್ದಿ ಹರಿದಾಡೈತಿ. ಇವತ್ತು ಇದು ಕೂಡ ಇನ್ನೂ ಒಂದು ತಿಂಗಳ ಕಾಲ ಕಳೆದಿಲ್ಲ ಅವರು ಸುದ್ದಿ ಮಾಸಿಲ್ಲ ಅಂಥದ್ದು. ಇವತ್ತು ಅವ್ರನ್ನ ಹೋಗಿ ನಾನು ಮೊನ್ನೆನೆ ಇವತ್ತು 9 ಮೇ 9ಕ್ಕೆ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೀನಿ. ಹಿರೇಮಠರು ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸಿ ಬಂದಿದ್ದೀನಿ. ಅವರೆಲ್ಲ ಅದು ಮಾತಾಡ್ಸಿ ಬಂದು 4 ದಿನ ಆಗಿಲ್ಲ. ಇವರು ಅಂಜಲಿಯನ್ನು ಇವತ್ತು ಒಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ಮೂಡಿ ಬಂತು. ಅವತ್ತು ಐಜಿ ಇವತ್ತು ಹಿಂಗೆ ಮಾಡ್ತಾರಂತ ಹೇಳಿ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಹೇಳಿ ಹೋದ್ರೂ ಯಾರೂ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಮಾತನ್ನು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ. ಆದರೆ ಇವತ್ತು ಸರ್ಕಾರ ಏನು ಮಾಡೋಕಂದ್ರೆ ಇಂಥವ್ರನ್ನ ಹುಡುಕಿ ಇನ್ಕೌಂಟ್ರ್ ಮಾಡಿ ಇವತ್ತು ಇನ್ಕೌಂಟ್ರ್ ಮಾಡಿಬಿಟ್ನೆ ಅಂದರೆ ಅವ್ರು ಇವತ್ತು ಇಂಥ ಘಟನೆ ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲ ಕಡೆ ನಡೆಯೋಲ್ಲ. ಇನ್ಕೌಂಟ್ರ್ ಮಾಡೋದು ಅಲ್ಲದೆ ಇನ್ನೂ ರಾಜ್ಯ ಸರ್ಕಾರ ಇವತ್ತು ಇನ್ಕೌಂಟ್ರ್ ಆದೇಶ ಹೊರಡಿಸ್ಬೇಕು. ಇಂಥ ಯುವತಿಯರು ಇವತ್ತು ಬದುಕಕ್ಕೆ ಮಾಡೋಕ್ಕೆ ಇದಾಗುತ್ತೆ. ಶಾಲೆ ಹೋಗೋದಾಗ ಅಡ್ಡಾಡೋದಾಗ ಮನೆಗೆ ಹೋಗಿ ಇವತ್ತು ಒಂದು ಕೊಲೆ ಮಾಡೋಂಥ ಹಂತಕ್ಕೆ ಬಂದೈತೆ ಅಂತ ಹಿಂದೆ ನಮ್ಮ ಬ್ರಿಟಿಷರ ಕಾಲದಾಗ ಇವತ್ತು ಕೊಲೆ ಎಲ್ಲಿ ಯಾರನ್ನ ಬೇಕಾದ್ರೂ ಕೊಲೆ ಮಾಡೋಂಥ ಸ್ಥಿತಿ ಇತ್ತು. ಈಗ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕರು ಸ್ವಾತಂತ್ರ್ಯ ಇವತ್ತು ಇದ್ದು ಕೂಡ ಇಂಥ ಸ್ವತಃ ಏನಾಗುತ್ತೆ ಅಂದರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಆಳ್ಕೆ ಆಡ್ತಿದ್ರು ಈಗೂ ಅದೇ ರೀತಿ ಆಳ್ಕೆ ಆಳೋಂಥ ಸ್ಥಿತಿಯೊಳಗೆ ಈ ಜನರದಾಗೈತಿ. ಜನರು ಬದುಕೋದಾಗ ಇವತ್ತು ಬಳೆ ಮಾಡೋದಾಗ ಹೆಣ್ಮಕ್ಳು ಮುಂದೆ ಒಬ್ಬರ ಅಡ್ಡಾಡ್ತಿರ್ತಾರೆ ಅವ್ರದ್ದಾಗ ಸ್ಥಿತಿ. ಇವತ್ತು ಮನೆ ಕುಟುಂಬದಾರ ಅಷ್ಟು ಕುಟುಂಬ ಇಟ್ಕೊಂಡು ಮೋಸ ಮಾಡಿ ಕೊಲೆ ಮಾಡಿ ಹೋಗಿದ್ದಾನಂದ್ರೆ
ಸರ್ಕಾರ ಏನ್ ಮಾಡುತ್ತೆ, ಅಷ್ಟು ಲೂಸ್ ತನಕ ಕೊಟ್ಟೈತೆ ಅಂದ್ರೆ ಈ ಕೂಡಲೇ ಅವ್ರನ್ನ ಕ್ರಮ ತಗೊಂಡು ಒಂದು ಬಿಗಿ ಬಂದೋಬಸ್ತ್ ಹಾಕಿ ಇನ್ಕೌಂಟರ್ ಮಾಡಿ ಒಂದು ಅವ್ರ ಮನೆಗೆ ಏನು ಇಂಥವು ನಡೀತಾವು ಬಿಗಿ ಬಂದೋಬಸ್ತ್ ಕೊಟ್ಟು ಎಲ್ಲ ವ್ಯವಸ್ಥೆನ ಕೈಗೊಳ್ಬೇಕು ಸರ್ಕಾರ. ಅವ್ರ ಮನೆತನ ಕುಟುಂಬ ಬಡ ಕುಟುಂಬ ಅದು, ಬಡ ಕುಟುಂಬಕ್ಕೆ ಅವ್ರ ಪರಿಹಾರ ಕೊಡೋಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಬೇಕಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಾಡಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ನಾನು ನಡೆಸ್ಬೇಕಾಗುತ್ತೆ, ನಡೆಸ್ತೀವಿ ಎಂದು ಈ ಮಾಧ್ಯಮ ಮೂಲಕ ನಾನು ಹೇಳ್ಕೊಂಡಿದ್ದೆ. ಧನ್ಯವಾದ.